ಕೋಲಿ ಬಿಜೆಪಿ ಸರ್ಕಾರದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ಏನಂತ ಹೇಳಬೇಕಲ್ಲ ಅಲ್ಲಲ್ಲ ಯಾವುದೇ ಸರ್ಕಾರ ಬಂದ್ರು ಸಂಬೇರಿ ಮಾಡೇ ಮಾಡ್ತಾರೆ ಆ ಫ್ರೀ ಬಸ್ ಬಿಟ್ಟಾಗಿದ್ದ 100 ರೂಪಾಯಿ ಕಲಗ 100 ರೂಪಾಯಿ ದುಡಿದಿಲ್ಲ ಇನ್ನ ಈಗ ಇಂದ್ರಾ ಕ್ಯಾಂಟೀನ್ ಎಲ್ಲ ಮುಚ್ಚೋಗಿದ್ದನ್ನ ತಗಿದಿದ್ದಾರೆ ಬಡವರಿಗೋಸ್ಕರ ಕ್ಯಾಂಟೀನ್ ಓಪನ್ ಆಗಿದೆ ಕಿ ಅವರು ಕೊಟ್ಟಿಲ್ಲ ಅಂದ್ರೆ ಏನಂತೆ ಸಿದ್ದರಾಮಯ್ಯ ದುಡ್ಡೇ ಹಾಕೋದಲ್ಲ ದುಡ್ಡೇ ಕೊಟ್ಬಿಡ್ಲಿ ಬಿಡ್ರಿ ಮೇಡಂ ಈಗ 100 ಕೆಜಿ ಕೊಟ್ರು ಸಾಕಾಗಲ್ಲ ಮಹಿಳೆಯರು ಫ್ರೀ ಕೊಟ್ಟಿದ್ದಾರೆ ಅದರಿಂದ ಏನು ತಪ್ಪೇನಿಲ್ಲ ಅದ್ಯಾಕ ಆ ಪೌಡರಕ್ಕೆ ಅಲ್ಲಿ ಅಲ್ಲಿ ಬಿದ್ದಿರ್ತದೆ ಆ ಪೌಡರ್ ಇದು ವಾಸನೆ ಅದನ್ನ ತೊಳೆದು ಮಾಡಿ ತಿನ್ನೋ ಬದಲು ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಅಕ್ಕಿ ಅವ್ರು ಕೊಟ್ಟಿಲ್ಲ ಅಂದ್ರೆ ಏನಂತೆ ಸಿದ್ದರಾಮಯ್ಯ ದುಡ್ಡೇ ಹಾಕ್ಬೋದಲ್ಲ 33 ರೂಪಾಯಿ 34 ರೂಪಾಯಿ 5 ಕೆಜಿ ಅಕ್ಕಿಗೆ ಅದೇ ಅಕೌಂಟ್ಗೆ ಹಾಕ್ಬಿಡ್ಲಿ ಬಿಡ್ರಿ ಇನ್ನು ಅದ್ರ ಜೊತೆಗೆ ಇನ್ನೊಂದು 10 ರೂಪಾಯಿ 15 ರೂಪಾಯಿ ಹಾಕಿ ಅಕ್ಕಿ ತಗೊಂಡು ತಿಂತೀವಿ ಹೊಟ್ಟೆ ತುಂಬ್ತದಪ್ಪ ಅವ್ನಿಗೆ ಯಾಕೆ ಅಲ್ಲೋಗಿ ಲಾಡ್ ಪಕಡ್ತಾರೆ ಅವನ ಹತ್ರ ಇಟ್ಟಾಡ್ಬೇಕು ಇಲ್ಲೇ ಕಾಸು ಕೊಟ್ಬಿಟ್ರೆ ಆಯ್ತದಲ್ಲ ಅಕೌಂಟ್ಗೆ ಹಾಕ್ಲಿ ಬಿಡ್ರಿ ಅಕ್ಕಿ ಬಂದು ದುಡ್ಡೇ ಕೊಟ್ಟು ದುಡ್ಡೇ ಕೊಟ್ಬಿಡ್ಲಿ ಬಿಡ್ರಿ ಆ ಜೊತೆಗೆ ಇನ್ನೂ ಚೆನ್ನಾಗಿರೋ ಅಕ್ಕಿ ತಗೊಂಡು ತಿಂತೀವಿ ಹೊಟ್ಟೆ ತುಂಬ್ತದಲ್ಲ ಆ ಅಕ್ಕಿ ಪೌಡರ್ ಅಕ್ಕಿ ಎಷ್ಟೋ ವರ್ಷ ಆಗಿರ್ತದೆ ಆ ಅಕ್ಕಿ ತಿನ್ನೋ ಬದಲು ಇಲ್ಲೇ ನಮ್ಮ ಕರ್ನಾಟಕದ ನಮಗೆ ಟ್ಯಾಕ್ಸ್ ಅವನಿಗೆ ಉಳಿತದಲ್ಲ ದುಡ್ಡು ಅವ್ನು ಕೊಡೋ ದುಡ್ಡು ಅವನಿಗೆ ಬರ್ತದಪ್ಪ ಇಲ್ಲೇ ತಿನ್ಬೋದಲ್ಲ ಅಲ್ಲಿ ಗಂಟೆ ಯಾಕೆ ಕೊಡಬೇಕು ಅದು ಹೆಂಗೆ ಮಾರ್ಕೊಂಡ್ಬಿಡ್ತಾರೆ ಅದಕ್ಕೆ ಮಾರೋದು ಬೇಡ ಬಿಡೋದು ಬೇಡ ಕಾಸೆ ಹಾಕ್ಬಿಡು ಹೊಟ್ಟೆ ತುಂಬ ತಿಂತೀವಿ ಹತ್ತು ಕೆ ಜಿ ಹತ್ತು ಕೆ ಜಿ ಸಾಲಲ್ಲ ಅದನ್ನು ಹತ್ತು ಕೆ ಜಿ ಹೆಂಗೆ ಸಾಲ ಬಿಡು ಕಾಲು ಕೆ ಜಿ ಬೇಕು ಒಬ್ಬನಿಗೆ ಡೈಲಿ ಹಾಂ 600 ಗ್ರಾಮ್ ಆದ್ರೂ ಬೇಕು ಒಬ್ಬ ಒಂದು ದಿವಸಕ್ಕೆ ಅವ್ನಿಗೆ ಊಟ ಹತ್ತು ಕೆ ಜಿ ಹೆಂಗೆ ಸಾಲ್ತದೆ ಅದಕ್ಕೆ ದುಡ್ಡು ಹಾಕ್ಬಿಟ್ರೆ ಇನ್ನೂ ಒಂದು ಅದು ಜೊತೆಗೆ ಸ್ವಲ್ಪ ತಗೊಂಡು ಸೋನಾ ಮುಸ್ರಿ ಹಾಕಿದ್ದೀನಿ ಅಂದ್ಬಿಡ್ರಿ ಅದ್ಯಾಕೆ ಆ ಪೌಡ್ರ್ ಹಾಕಿ ಅಲ್ಲಿ ಅಲ್ಲಿ ಬಿದ್ದಿರ್ತದೆ ಆ ಪೌಡ್ರು ಇದು ವಾಸನೆ ಅದನ್ನು ತೊಳೆದು ಮಾಡಿ ತಿನ್ನೋ ಬದಲು ಇದೇ ತಗೊಂಡು ತಿನ್ನೋಣ ಚೆನ್ನಾಗಿರೋ ಅಕ್ಕಿ ಸೋಂಬೇರಿ ಅದರಲ್ಲೇನೈತೆ ಇವಾಗ ನಾವೇ ಅಲಿತಾ ಇದ್ದೀವಿ ಆ ಫ್ರೀ ಬಸ್ ಬಿಟ್ಟಾಗಿಂದ 100 ರೂಪಾಯಿ ಕಲಗಿ 100 ರೂಪಾಯಿ ದುಡ್ದಿಲ್ಲ ಇನ್ನ ಗೊತ್ತಾಯ್ತಾ ನಾವೇನು ಕೇಳಿದ್ವಿ ಅವ್ರಿಗೆ ಫ್ರೀ ಕೊಡಿ 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 ಅಂತ ಆಶ್ವಾಸನೆ ಮಾಡಿಬಿಟ್ರು ನೋಡಿ ನೋ ಪಾರ್ಕಿಂಗಲ್ಲಿ ನಿಂತಿದ್ದೀನಿ ಒಂದು ಬಾಡಿಗೆ ಇಲ್ಲ ಅರ್ಧ ಗಂಟೆ ಆಯಿತು ಏನು ಮಾಡೋಣ ಫ್ರೀ ಮಾಡಿ ತಪ್ಪಲ್ಲ ಮಾಡ್ಕೊಳ್ಳಿ ಎಲ್ಲಿ ಯಾರಿಗೆ ಮಾಡ್ಬೇಕು ಅವ್ರಿಗೆ ಮಾಡಬೇಕು ಎಲ್ಲರಿಗೂ ಮಾಡೋಕೆ ಹೋಗ್ಬಾರ್ದು ಲೇಡೀಸ್ಗೆ ಮಾಡೋರೆ ಒಂದು 60 ವರ್ಷ ಆಗಿರೋರ್ಗೆ ಮಾಡಿದ್ರೆ ಒಳ್ಳೇದಾಗೋದಪ್ಪ ಎಲ್ಲರಿಗೂ ಮಾಡಿ ಎಲ್ಲರಿಗೂ ಮಾಡಿ ಎಲ್ಲರಿಗೂ ಮಾಡಿ ಹಾಂ ಏನಾಯ್ತದ ಅದರಿಂದ ಅದು ತಪ್ಪೇ ಇವಾಗ ಸರ್ಕಾರ ಎಲ್ಲರೂ ಎಲ್ಲರೂ ಬರೋದೇ ಅದಕ್ಕೆ ಅವರೊಬ್ಬರೇ ಅಲ್ಲ ಎಲ್ಲರೂ ಬರೋದೆ ಹಾಂ ಅದರಲ್ಲಿ ಏನೈತೆ ಇನ್ನ ನೋಡೋಣ ಇನ್ನ ಅವ್ರು ಬೇಕಲ್ಲ ಟೈಮ್ ಬೇಕು ಹಾಂ ಹೋದ 15 ಲಕ್ಷ ಹಾಕ್ತೀನಿ ಅಂದ್ಬಿಟ್ಟು ಹಾಕ್ಬಿಟ್ನ ಯಾವುದು ಇಲ್ಲ ಅವನು ಭರವಸೆ ಕೊಟ್ಟೆ ಮಾಡಿದ್ದು ಇವರು ಭರವಸೆ ಕೊಟ್ಟ ಇನ್ನ ನೋಡೋಣ ಇನ್ನ ಈ ವರ್ಷ ಆಗ್ಲಿ ಬರೋ ವರ್ಷದಿಂದ ಮಾಡ್ತಾರೆ ನೋಡೋಣ ನಂಬಿಕೆ ಐತೆ ನಂಬಿಕೆ ಇಲ್ದಿರ ಮಾಡ್ತಾರ ಅವರು ನಂಬಿಕೆ ಇರೋರ್ಗೆ ಮಾಡಿರೋದು ಒಟ್ಟಲ್ಲಿ ನಮ್ಗೆ ಬರ್ಬಾದ್ ಮಾಡಿ ಇಕ್ಕವ್ರೆ ನೋಡೋಣ ಏನ್ ಮಾಡ್ತಾರ ಮಾಡ್ಲಿ ಭೈರಪ್ಪ ಅಂತ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ಕೊಡ್ತಾ ಇದ್ದಾರೆ ಹೇಳಿ ಈಗ ಕರ್ನಾಟಕ ಸರ್ಕಾರದವ್ರು ಏನಂದ್ರು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು 10 ಕೆಜಿ ಅಕ್ಕಿ ಕೊಡೋದಕ್ಕೆ ಇನ್ನೂ ತಾರತಮ್ಯ ಮಾಡ್ತಾ ಇದ್ರೆ ತಾರತಮ್ಯ ಮಾಡಕ್ಕೆ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ತಗೊಳ್ಬೇಕಲ್ವಾ ಅಕ್ಕಿನ ಈಗ ಅದು ನಮ್ಮ ಹತ್ರ ಏನು ಅಕ್ಕಿ ಇಲ್ಲ ಬೇರೆ ಕಡೆಯಿಂದ ಎಲ್ಲ ತರಿಸಿ ಕೊಡಬೇಕು ಹ್ಞೂ ಬೇರೆ ಕಡೆಯಿಂದ ತರಿಸಿ ಕೊಡ್ಬೇಕು ತಾನೇ ಏನೋ ಸ್ಟಾಕ್ ಇದ್ರೆ ಕೊಟ್ಬಿಡ್ಬೋದು ಈಗ ಬಂದ ಅವ್ರು 1 ತಿಂಗಳಾಗಿದೆ ಏನೇನು ಮಾಡ್ತಾರೆ ಕಾಯ್ದು ನೋಡಬೇಕು ಈಗ ಅವ್ರು ಹೇಳಿದರೆ ಆಶ್ವಾಸನೆ ಕೊಟ್ಟಿದ್ರೆ ನಾವು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಹೇಳಿದರಲ್ಲಿ ತಪ್ಪೇನಿಲ್ಲ ಹ್ಞೂ ಈಗ ಇಂದಿರಾ ಕ್ಯಾಂಟೀನ್ ಎಲ್ಲ ಮುಚ್ಚೋಗಿದ್ದನ್ನ ತೆಗೆದಿದ್ದಾರೆ ಬಡವ್ರಿಗೋಸ್ಕರ ಕ್ಯಾಂಟೀನ್ ಓಪನ್ ಆಗಿದೆ ಈಗ ಬೇರೆ ಹೋಟ್ಲಲ್ಲಿ ಹೋದರೆ 35-40 ರೂಪಾಯಿ ಹೋಟ್ಲಿಗೆ ಖರ್ಚು ಮಾಡೋ ಬದಲು 5 ರೂಪಾಯಿ 10 ರೂಪಾಯಿ ತಿಂಡಿ ಊಟ ಕೊಡ್ತಾ ಇದ್ದಾರೆ ಅದು ಯುವ BJP ಸರ್ಕಾರ ಬಂದಾಗ ಸುಮಾರು ಒಂದು 60-70 ಕಡೆ ಇಂದಿರಾ ಕ್ಯಾಂಟೀನ್ನ ಮುಚ್ಚಿಬಿಟ್ಟಿದ್ರು ಇವರು ಬಂದು ಓಪನ್ ಮಾಡಿದ್ದಾರೆ ಇವರೇ ಪ್ರಾರಂಭ ಮಾಡಿದ್ದು ಇವರನ್ನು ಮುಚ್ಚಿಬಿಟ್ಟಿದ್ದಾರೆ ಈಗ 10 ಕೆಜಿ ಅಕ್ಕಿ ಕೊಡ್ತಾರೆ ಅಂತ ಹೇಳಿದ್ದಾರೆ ಇಲ್ಲ ಅಂತ ಹೇಳಲಿಲ್ಲ ಆದರೆ ಅವ್ರು ಬಂದು ಇವತ್ತಿಗೆ 10ನೇ ತಾರೀಕಿಗೆ 1 ತಿಂಗಳು 15 ದಿವಸ ಆಗಿದೆ ನಾಳೆ ಬರ್ಜೆಟ್ ಆದಮೇಲೆ ಏನು ಮಾಡ್ತಾರೆ ನೋಡಬೇಕು ಮೇಡಮ್ ಈಗ 100 ಕೆಜಿ ಕೊಟ್ಟರೆ ಸಾಕಾಗಲ್ಲ 100 ಕೆಜಿ ಕೊಟ್ಟರೆ ಸಾಕಾಗಲ್ಲ ಜನಕ್ಕೆ 10 ಕೆಜಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಕೊಡ್ಬೋದು ಆದರೆ ನಾವು ಜನ ಕಾಯಬೇಕು
ಈಗ ಫ್ರೀ ಬಸ್ ಅಂತ ಮಾಡಿದ್ದಾರೆ ಬಸ್ಗಳಲ್ಲಿ ಆ ಲೇಡಿ ಕಂಡಕ್ಟರ್ಗೆಲ್ಲ ಹೊಡೆದು ಎಲ್ಲ ಇದು ಮಾಡ್ತಾ ಇದ್ದಾರೆ ಅದೇನದು ನಮಗೆ ಗೊತ್ತಿಲ್ಲ ಮೇಡಮ್ ನಾವು ನೋಡಿಲ್ಲ ಹೇಳಕ್ ಹೋಗಬಾರ್ದು ನೋಡಿ ಮಾಡಿ ಹೇಳಕ್ ಹೋಗಬೇಕು ಆದ್ರೆ ಅಕ್ಕಿ ಮಾರ್ತಾರೆ ಇದನ್ನದು ನಮಗೂ ಗೊತ್ತಿಲ್ಲ ಕತೆ ಮೇಡಮ್ ಹೇಳಬೇಕು ಅಂದ್ರೆ ಮೊದಲಿತ್ತು ಅಕ್ಕಿ ಈಗ ಅಕ್ಕಿ ಚೆನ್ನಾಗಿದೆ ನೀವೇ ಒಂದ್ಸರಿ ಹೋಗಿ ಡಿಪೋಗಳಲ್ಲಿ ನೋಡಿ ಅಕ್ಕಿ ಈಗ ಚೆನ್ನಾಗಿದೆ ಅಕ್ಕಿ ಮೇಡಮ್ ಯಾರಿಗೆ ಹೇಳಬಹುದು ಅಷ್ಟೇನೆ ನೀವು ಹೋಗಿ ಡಿಪೋಲಿ ನೋಡಿ ಅಕ್ಕಿ ಯಾವ ತರ ಇದೆ ಅಂತ ನೋಡಿ ಆಮೇಲೆ ಹೇಳಿ ಅದ ಬಿಟ್ಟು ಅಕ್ಕಿ ಚೆನ್ನಾಗಿಲ್ಲ ಪೌಡರ್ ಅಂತ ಹೇಳಿದ್ ಮೊದ್ಲು ಬರ್ತಾ ಇತ್ತು ಈಗಲ್ಲ ಈಗ ಅಕ್ಕಿ ಫೈನ್ ಇದೆ ಚೆನ್ನಾಗಿದೆ ಅಕ್ಕಿ ಮೇಡಮ್ ಡಿಲೇ ಮಾಡ್ಬೇಕಾದ್ರೆ ಇಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ಇದೆಯಲ್ಲ ಮೇಡಮ್ ಎಲ್ಲಿದೆ ಬಜೆಟ್ ಅಲ್ಲಿ ಬಜೆಟ್ ಆದ್ಮೇಲೆ ನೋಡ್ಬೇಕು ಈಗ ಇರ್ತಕ್ಕಂಥದ್ದಲ್ಲಿ ಫೈನಾನ್ಸ್ ಅಲ್ಲಿ 1,500 ಕೋಟಿ ದುಡ್ಡು ಇಲ್ವಲ್ಲ ಏನ್ ಮಾಡ್ತಾರೆ ಹೇಳಿ ಈಗ ನೀವು ಈ ಮೀಡಿಯಾದಲ್ಲಿ ಇದು ಮಾಡಿದ್ರೆ ನಿಮಗೆ ಸಂಬಳ ಕೊಡೋದೆಲ್ಲ ಮೀಡಿಯಾದವ್ರು ತಾನೇ ಆ ದುಡ್ಡು ಇಲ್ಲ ಅಂದ್ರೆ ಎಲ್ಲಿಂದ ಕೊಡ್ತಾರೆ ಅದಕ್ಕಾದಂಥ ಫಂಡ್ ಇರ್ಬೇಕಲ್ವಾ ಫ್ರೀ ಮಾಡಿದ್ದಾರೆ ಇಲ್ಲ ಈಗ ತಮಿಳ್ನಾಡಲ್ಲಿ ಫ್ರೀ ಇದೆ ಡೆಲ್ಲಿಲೆಲ್ಲ ಫ್ರೀ ಇದೆ ಮಹಿಳೆಯರು ಫ್ರೀ ಕೊಟ್ಟಿದ್ದಾರೆ ಅದರಿಂದ ಏನು ತಪ್ಪೇನಿಲ್ಲ ಮೇಡಮ್ ಎಲ್ಲದರಲ್ಲೂ ಸೋಂಬೇರಿ ಆಗ್ತಾರೆ ಏನು ಮಾಡೋಕ್ಕಾಗಲ್ಲ ಅಲ್ಲಲ್ಲ ಯಾವುದೇ ಸರ್ಕಾರ ಬಂದರೂ ಸೋಂಬೇರಿ ಮಾಡೇ ಮಾಡ್ತಾರೆ ಅವ್ರು ಮೋದಿಯವರು ಹೇಳಿದ್ರು ಒಬ್ಬ ಅಕೌಂಟ್ಗೆ ನಾವು ಈ ಥರ 2,000 ಇದಾಗ್ತೀವಿ 2,00,000 ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು 9,18,000 ಜನಕ್ಕೆ ಕೆಲಸ ಕೊಡ್ಬೋದು ಏನೂ ಕೆಲಸ ಕೊಟ್ಟಿಲ್ಲ ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ರಾಜ್ಯ ಸರ್ಕಾರನೂ ಮಾಡ್ತದೆ ಅದನ್ನು ಕಾಯ್ಬೇಕು ನಾವು ಮೇಡಮ್ ಕೊಡೋದ್ರಿಂದ ಏನು ತಪ್ಪಿಲ್ಲ ಮೇಡಮ್ ಕೊಡ್ಲಿ ಬಿಡಿ ಅವ್ರು ಬಡವರಿಗೆ ತಾನೇ ಕೊಡ್ತಿರೋದು ಒಳ್ಳೇದಿದೆ ಅಷ್ಟಾರು ಊಟ ಕೊಡೋದು ಒಂದ್ ನಿಮಿಷ ಮೇಡಮ್ ಈಗ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಹೇಳಿದ್ರು ಪ್ರತಿಯೊಂದು ಕಾರ್ಡ್ಗೆ ನಾವು ದುಡ್ಡಾಕ್ತೀವಿ ಅಂತ ಇಲ್ಲಿವರೆಗೆ ಹಾಕಲ್ಲ ಜನ ಅವ್ರನ್ನ ಕೇಳಕ್ ಆಗ್ತಾ ಇಲ್ಲ ಹೋಗ್ಲಿ ಬಿಜೆಪಿ ಸರ್ಕಾರದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ಏನಂತ ಹೇಳ್ಬೇಕಲ್ಲ ಇಂಥದ್ ಮಾಡಿದೀವಿ ಅಂತ ಏನೇ ಆದರೂ ಕಾಂಗ್ರೆಸ್ ಸರ್ಕಾರದಲ್ಲಿ 125 ವರ್ಷ ಇತಿಹಾಸದಲ್ಲಿ ಏನೇನು ಮಾಡಿದಾರೋ ಅದನ್ನೆಲ್ಲ ಇವರು ಇದು ಮಾಡ್ತಾ ಇರೋದು ಅಷ್ಟೇ ಲೇಬಲ್ ಅಷ್ಟೇ ಹಳೆ ಎಂಡ ನ್ಯೂ ಲೇಬಲ್ಲು ಬಾಟ್ಲು ಮಾತ್ರ ಬಪ್ಪಿಂಗ್ ಅಷ್ಟೇ ಇವರು ಅಧಿಕಾರಕ್ಕೆ ಬಂದಾಗ ಮೊನ್ನೆ ಚುನಾವಣೆಗೆ ಎಷ್ಟು ಸರಿ ಬಂದಿದ್ದಾರೆ ಎಷ್ಟು ಕೋಟಿ ದುಡ್ಡು ಖರ್ಚಾಗಿದೆ ಎಷ್ಟು ಕೋಟಿ ಖರ್ಚಾಗಿದೆ ಮೇಡಮ್ ನೀವೇ ಮೀಡಿಯಾದವರು ಹೇಳಿ ಎಷ್ಟು ಕೋಟಿ ಖರ್ಚಾಗಿದೆ ಅವ್ರು ಬಂದು ಹೋಗೋದಕ್ಕೆ ಎಷ್ಟು ಕೋಟಿ ಖರ್ಚಾಗಿದೆ ಆ ದುಡ್ಡೆಲ್ಲ ಯಾರ್ದು ನಮ್ಮದೇ ಆ ಬಡವ್ರ ತಿನ್ನ ಮೊಸರಿಗೆ 3 ರೂಪಾಯಿ GST ಹಾಕಿದ್ದಾರೆ ಅಂದರೆ ಎಂಥ ಸರ್ಕಾರ ಇರೋಕ್ಕೆ ಲೆಕ್ಕ ಹಾಕೊಳ್ಳಿ ಬಡವರಿಗೆ ಬಡವ್ರಿಗೆ ಯಾವ ಥರ ಒಳ್ಳೆ ಮಾಡಿದ್ದಾರೆ ಮೊದಲು ಇರ್ತಕ್ಕಂಥ ಜನಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಆದ್ಬಿಟ್ಟು ಒಂದು ಸರಿ ಬಂದರೆ ಎಷ್ಟು ಕೋಟಿ ಲಾಸ್ ಆಗುತ್ತೆ 30 ತಾರೀಕು ಇದರಲ್ಲಿ ಎಷ್ಟು ಕೋಟಿ ಲಾಸ್ ಆಗಿದೆ ಗೊತ್ತಿಲ್ಲ ಮೇಡಮ್ ಅವ್ರು ಎಷ್ಟು ಸರಿ ಬಂದಿದ್ದಾರೆ ಕರ್ನಾಟಕಕ್ಕೆ ಆ ದುಡ್ಡೆಲ್ಲ ಯಾರ ಮೇಲೆ ಹಾಕ್ತಾರೆ ನಮ್ಮ ಮೇಲೆ ಬಡವ್ರ ಮೇಲೆ ಹಾಕೋದು ಆ ಮೊಸರು ಬಡವ್ರು ತಿನ್ನೋದು 3 ರೂಪಾಯಿ GST ಹಾಕಿದಾರಲ್ಲ ಅದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡಲ್ಲ ಅಕ್ಕಿ ಕೊಟ್ಟಿರಲ್ಲ ಹೌದು ಏಕ್ ದಮ್ ಬಂದ ತಕ್ಷಣ ಒಂದು ತಟ್ಟೆಗೆ ಅನ್ನ ಹಾಕ್ತಾರೆ ಎಲ್ಲ ಒಂದೇ ಸರಿ ಊಟ ಮಾಡೋಕ್ಕಾಗುತ್ತಾ ಅಂತಂತವಾಗಿ ಊಟ ಮಾಡಬೇಕು ಆದ್ಬಿಟ್ಟು ಜನ ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತ ಕಂಡಕ್ಟರ್ ಮೇಲೆ ದಬ್ಬಳಿಕೆ ಮಾಡೋದು ಎಲ್ಲ ಸರಿ ಇಲ್ಲ ಆದರೆ ಸೌಜನ್ಯದಿಂದ ಹೋಗ್ಬೇಕು